ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಸಾವಯವ ಗೊಬ್ಬರವನ್ನು ಯಾವ ರೀತಿ ರೆಡಿ ಮಾಡಿ ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ನಾವು ಗಿಡಗಳನ್ನು ಬೆಳೆಸುವಾಗ ತುಂಬ ಕಾಳಜಿಯನ್ನು ವಹಿಸಿರ್ತೀವಿ. ಗಿಡಗಳಿಗೆ ಗೊಬ್ಬರವನ್ನು ಹಾಕ್ತಾ ಇರ್ತೀವಿ, ನೀರನ್ನು ಹಾಕ್ತಾ ಇರ್ತೀವಿ, ರೀಪಾಟ್ ಮಾಡ್ತಾ ಇರ್ತೀವಿ. ನಮಗೆ ಗಿಡದಲ್ಲಿ ಈ ರೀತಿ ಹೂಗಳನ್ನು ಪಡ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಎಷ್ಟೊಂದು ಖುಷಿ ಆಗುತ್ತೆ ನಾವು ಬೆಳೆಸಿದಂಥ ಗಿಡದಲ್ಲಿ ಈ ರೀತಿ ಸುಂದರವಾದಂಥ ಹೂಗಳು ಆದಾಗ. ಇದಕ್ಕೆ ನಾವು ಮನೆಯಲ್ಲಿನೇ ಯಾವ ರೀತಿ ಸಾವಯವ ಗೊಬ್ಬರವನ್ನು ರೆಡಿ ಮಾಡಿ ಹಾಕ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಮನೆಯಲ್ಲೇ ಸಿಗುವಂಥ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆಗಳನ್ನು ನಾವು ಬಳಸಾದಮೇಲೆ ಅದನ್ನು ಎಸೆಯೋ ಬದಲು ನಮ್ಮ ಗಿಡಗಳಿಗೆ ಅದನ್ನು ಹಾಕೋದ್ರಿಂದ ಅಧಿಕ ಪ್ರಮಾಣದ ಹೂಗಳನ್ನು ನಾವು ಪಡ್ಕೋಬೋದು. ಪ್ರತಿನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಎಲ್ಲ ತರಕಾರಿ ಸಿಪ್ಪೆಗಳನ್ನು ನಾವು ಬಳಸ್ಕೋಬೋದು ಈ ಸಾವಯವ ಗೊಬ್ಬರವನ್ನು ಮಾಡೋದಕ್ಕೆ. ಕ್ಯಾರೆಟ್ ಸಿಪ್ಪೆ ಇರ್ಬೋದು, ಮೂಲಂಗಿ ಸಿಪ್ಪೆ ಇರ್ಬೋದು, ಅಥವಾ ಯಾವುದೇ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇರ್ಬೋದು, ಕರ್ಬೂಜ ಹಣ್ಣಿನ ಸಿಪ್ಪೆ ಇರ್ಬೋದು, ಈರುಳ್ಳಿ ಸಿಪ್ಪೆ ಇರ್ಬೋದು, ಬಾಳೆಹಣ್ಣು ಸಿಪ್ಪೆ ಇರ್ಬೋದು, ಯಾವುದೇ ಹಣ್ಣಿನ ಸಿಪ್ಪೆ ಇರ್ಬೋದು, ಯಾವುದೇ ತರಕಾರಿ ಸಿಪ್ಪೆಯನ್ನು ನಾವು ಬಳಸಿಬಿಟ್ಟು ಈ ಸಾವಯವ ಗೊಬ್ಬರವನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ತುಂಬಾ ಸುಲಭ, ಇದಕ್ಕೆ ಖರ್ಚು ಕೂಡ ಇಲ್ಲ, ಹಾಗೆಯೇ ಜಾಸ್ತಿ ಕೆಲಸ ಕೂಡ ಇಲ್ಲ. ತುಂಬ ಸುಲಭವಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಹಾಗೆಯೇ ಹಾಳಾದಂಥ ತರಕಾರಿ ಹಣ್ಣು ಇದ್ದರೆ ಅದನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಈ ಗೊಬ್ಬರದಲ್ಲಿ ಬಳಸ್ಕೋಬೋದು. ನಾನಿಲ್ಲಿ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲ ನೋಡಿ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಎರಡು ದಿನದ್ದು ಇದೆ. ನಾವು ಎರಡು ಮೂರು ದಿನದ್ದನ್ನು ಕಲೆಕ್ಟ್ ಮಾಡಿಟ್ಕೊಂಡು ಒಣಗಿಸಿ ಕೂಡ ನಾವು ಇದನ್ನು ಪೌಡ್ರ್ ಮಾಡ್ಕೋಬೋದು. ಎಲ್ಲವನ್ನು ಒಣಗಿಸಿ ಕೂಡ ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ಇಲ್ಲ ನೀವು ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಎರಡರಿಂದ ಮೂರು ದಿನಗಳ ಕಾಲ ನೆನೆಸಿಟ್ಕೋಬೇಕು, ಅದನ್ನು ಮುಚ್ಚಿಡಬೇಕಾಗತ್ತೆ. ಮಳೆಗಾಲದಲ್ಲಾದರೆ ಈ ರೀತಿ ಒಣಗಿಸ್ಬಿಟ್ಟು ನಾವು ಪೌಡ್ರ್ ಮಾಡಿ ಹಾಕೋದಕ್ಕಾಗಲ್ಲ. ಇವಾಗ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬಿಸಿಲಿರುತ್ತೆ. ನೀವು ಇದನ್ನು ಇವಾಗ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕೂ ಕೂಡ ತುಂಬ ಉಪಯುಕ್ತ ಆಗುತ್ತೆ. ಇವಾಗ ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಈ ಹಣ್ಣಿನ ಸಿಪ್ಪೆಯನ್ನೆಲ್ಲ ಹಾಕಿಬಿಟ್ಟು ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಮುಚ್ಚಿಡಬೇಕು, ಯಾವುದೇ ಸ್ಮೆಲ್ ಕೂಡ ಬರಲ್ಲ. ಆನಂತರ ಅದನ್ನು ಸೋಸಿ ಗಿಡಗಳಿಗೆ ಹಾಕ್ಕೋಬೇಕು. ಹಾಗೆಯೇ ಮತ್ತೊಂದು ರೀತಿಯಲ್ಲಿ ಕೂಡ ನಾವು ಇದನ್ನು ಬಳಸ್ಬೋದು. ಮಿಕ್ಸಿಯಲ್ಲಿ ಎಲ್ಲ ಹಣ್ಣಿನ ಸಿಪ್ಪೆಗಳನ್ನು, ಹಸಿದಾಗೆ ಇರುತ್ತಲ್ಲ ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಅದನ್ನು ರುಬ್ಕೊಂಬಿಟ್ಟು ನೀರಿನ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಎರಡು ದಿನ ಅದನ್ನು ಹಾಗೆ ಬಿಡಬೇಕು. ಆನಂತರ ಅದನ್ನು ಪುನಃ ಇನ್ನೊಮ್ಮೆ ಚೆನ್ನಾಗಿ ಅದನ್ನು ಕರಡ್ಕೋಬೇಕಾಗತ್ತೆ. ಒಂದು ಕೋಲಲ್ಲಿ ತಿರುಗಿಸ್ಕೊಂಡ್ರೂ ಆಗತ್ತೆ, ಇಲ್ಲ ಒಂದು ತಂಬಿಗೆಯನ್ನು ತೊಗೊಂಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಸೋಸ್ಕೊಂಡು ನೀವು ಅದನ್ನು ಗಿಡಗಳಿಗೆ ಹಾಕ್ಕೊಳ್ಳಿ. ತುಂಬಾ ಒಳ್ಳೆಯದು, ಅಧಿಕ ಪ್ರಮಾಣದಲ್ಲಿ ನೀವು ಹೂವನ್ನು ಪಡ್ಕೋಬೋದು. ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಹಾಗೆ ಗಿಡ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ನೀವು ಇದನ್ನು ಮಿಕ್ಸಿ ಮಾಡಿಬಿಟ್ಟು ನೀರನ್ನು ಹಾಕುವಾಗ ಅದರ ಜೊತೆಗೆ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಸೇರಿಸಿ ಬೇಗನೆ ಅದು ಡಿಕಾಂಪೋಸ್ಟ್ ಆಗುತ್ತೆ. ಇದರಲ್ಲಿ ತುಂಬ ಅಧಿಕ ಪ್ರಮಾಣದ ಪೋಷಕಾಂಶ ಇರುತ್ತೆ, ಹಾಗೆ ವಾಸನೆ ಕೂಡ ಬರಲ್ಲ. ನೀವು ಇದನ್ನು ಮುಚ್ಚಿಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಕೂಡ ಇರಲ್ಲ, ಹಣ್ಣಿನ ಸಿಪ್ಪೆಯ ಪರಿಮಳವೇ ಇರುತ್ತೆ. ನೀವು ಅದನ್ನು ಸೋಸ್ಕೊಂಬಿಟ್ಟು ಡೈರೆಕ್ಟಾಗಿ ಹಾಕಬಾರ್ದು, ಅದಕ್ಕೆ ಅರ್ಧ ಪ್ರಮಾಣದಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಗಿಡಗಳಿಗೆ ಹಾಕಿ, ಇಲ್ಲ ಅಂತಾದರೆ ಅದು ಗಿಡಕ್ಕೆ ಹೀಟ್ ಆಗಿಬಿಡತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಗಿಡಕ್ಕೆ ತುಂಬಾ ಹೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ನಾನು ಇಲ್ಲೆಲ್ಲ ಬಾಟ್ಲ್ಗಳಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಬಾಟ್ಲಲ್ಲಿ ಸಿಪ್ಪೆಗಳನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಇಟ್ಕೊಂಡ್ರೆ ನಾವು ಬೇಕಾದಾಗ ನಮ್ಮ ಗಿಡಗಳಿಗೆ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೋಬೋದು. ಬೇಕಾದಾಗ ಅದನ್ನು ಸೋಸ್ಕೊಂಬಿಟ್ಟು ಮಣ್ಣನ್ನು ಸ್ವಲ್ಪ ಕೆದ್ಕೋಬೇಕಾಗತ್ತೆ, ಮೇಲೆ ಕೆಳಗೆ ಮಾಡ್ಕೊಂಬಿಟ್ಟು. ಗಿಡದಲ್ಲಿ ಏನಾದರೂ ಕಳೆಗಳೆಲ್ಲ ಹುಟ್ಕೊಂಡಿದ್ರೆ ಗಿಡದ ಅಕ್ಕಪಕ್ಕ ಅದನ್ನೆಲ್ಲ ತೆಕ್ಕೊಂಬಿಡಬೇಕು. ಬೇಡದಿರುವಂಥ ಸಸಿಗಳು ಏನಾದರೂ ಹುಟ್ಕೊಂಡಿದ್ರೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ನಾವು ಇದನ್ನು ಹಾಕ್ಕೊಡ್ತಾ ಇದ್ರೆ ಗಿಡ ತುಂಬ ಹೆಲ್ದಿಯಾಗಿರುತ್ತೆ. ಇದರಲ್ಲಿ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗತ್ತೆ.
ಗಿಡ ಹೆಲ್ದಿಯಾಗಿ ಬೆಳೆದು ಗಿಡ ತುಂಬ ಹೂ ಬಿಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಿಮ್ಮ ಗುಲಾಬಿ ಗಿಡ ಹಾಗೆ ಮಲ್ಲಿಗೆ ಗಿಡ ದಾಸವಾಳ ಎಲ್ಲದಕ್ಕೂ ಕೂಡ ನೀವು ಹಾಕಬಹುದು. ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಹಾಗೆ ಬೇರೆ ಗಿಡಗಳಿಗೂ ಕೂಡ ಹಾಕಬಹುದು. ಇದು ಬ್ರಹ್ಮಕಮಲಕ್ಕೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಹೂಗನ್ನು ಕೊಡುತ್ತೆ. ಇದು ಒಳ್ಳೆಯ ಸಾವಯವ ಗೊಬ್ಬರವಾಗಿ ರೆಡಿಯಾಗಿರುತ್ತೆ ಗಿಡಗಳಿಗೆ. ತುಂಬಾ ಒಳ್ಳೆಯದು. ಇದನ್ನು ಮೂರು ರೀತಿಯಲ್ಲಿ ಮಾಡುವಾಗ ಇದಕ್ಕೆ ಎಲ್ಲದಕ್ಕೂ ಕೂಡ ನೀವು ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿದರೆ ತುಂಬಾ ಒಳ್ಳೆಯದು ಲಿಕ್ವಿಡ್ ಮಾಡ್ಕೊಳ್ಳುವಾಗ. ಈ ರೀತಿ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ರೆ ನೋಡಿ ನಿಮ್ಮ ಬ್ರಹ್ಮಕಮಲದಲ್ಲೂ ಕೂಡ ವಾರ ವಾರ ಹೂ ಪಡ್ಕೋಬೋದು. ನನ್ನ ಬ್ರಹ್ಮಕಮಲದಲ್ಲಿ ಮತ್ತೆ ಇವಾಗ ಹೂ ಬಿಟ್ಟಿದೆ. ಇವಾಗ 15 ದಿವಸದಲ್ಲಿ 3 ರಿಂದ 4 ಬಾರಿ ಹೂಗಳಾಗಿದೆ. 4-5 ಹೂಗಳಿಂದ ತುಂಬಿಕೊಂಡಿದೆ. ಗುಲಾಬಿ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಗುಲಾಬಿ ಹೂಗಳು ಬಿಟ್ಟಿದೆ. ನಾನು ಇದನ್ನು ಹಾಕ್ತಾ ಇರ್ತೀನಿ. ನೀವು ಕೂಡ ನಿಮ್ಮ ಗಿಡಗಳಿಗೆ ಈ ರೀತಿ ಮಾಡಿ ಹಾಕಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.